ಜನರ ಸಂಕಷ್ಟಕ್ಕೆ ನಿವಾರಣೆ ಮಾಡಬೇಕಾದಂತ ಹಣ ಕೂಡ ಇಲ್ಲ ಇವತ್ತು ಏನು ದಸರಾ ಆಚರಣೆ ಮಾಡ್ತೀವಿ ಪಂಚಲಿಂಗ ದಸರಾ ಆಚರಣೆ ಮಾಡ್ತೀವಿ ಅಂತ ಹೇಳಿ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಅಂತಕಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಕಳೆದ 4-5 ತಿಂಗಳಿಂದ ಬಹಳ ಮುಖ್ಯವಾದಂತ ಹಬ್ಬಗಳು ನಾಡ ಹಬ್ಬ ಇರಬಹುದು ಅಥವಾ ಬೇರೆ ಬೇರೆ ಗೌರಿ ಹಬ್ಬ ಇರಬಹುದು ಗಣೇಶ ಹಬ್ಬ ಇರಬಹುದು ಬಕ್ರೀದ್ ಇರಬಹುದು ರಂಜಾನ್ ಇರಬಹುದು ಎಲ್ಲ ಹಬ್ಬಗಳನ್ನು ನಿಷೇಧ ಮಾಡಿ ಜನರನ್ನು ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸಿದ್ದಾರೆ ಈಗ ನಾಡ ದಸರಾ ಹಬ್ಬವನ್ನು ನಿಲ್ಲಿಸ್ತರೆ ಏನೂ ಆಗೋದಿಲ್ಲ ಇಡೀ ದೇಶದ ಜನ ಸಂಕಷ್ಟದಲ್ಲಿದ್ದಾರೆ ಈ ಸಂಕಷ್ಟದಲ್ಲಿ ಇರತಕ್ಕಂತ ಜನರಿಗೆ ಬೇಕಾದಂತ ಆರೋಗ್ಯ ಚಿಕಿತ್ಸೆಯನ್ನು ಆಸ್ಪತ್ರೆಗಳನ್ನು ಸುವ್ಯವಸ್ಥಿತ ಮಾಡಲಿಕ್ಕೆ ಬೇಕಾದಂತ ಸಲಕರಣೆಗಳನ್ನು ಖರೀದಿ ಮಾಡಿ ಜನರನ್ನು ರಕ್ಷಣೆ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ ಈ ದಿಕ್ಕಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ದಸರಾ ಮತ್ತು ಪಂಚಲಿಂಗ ದಸರಾಗಳನ್ನು ಆಚರಣೆ ಮಾಡಬಾರದು ಮಾಡ್ತೀವಿ ಅಂತ ಮುಂದಾದರೆ ನಾವೆಲ್ಲ ರೈತರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ.